ಸಚಿವರು ಶಾಸಕರ ಮುನಿಶ್ವಸಮನ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ 5 ದಿನ 50 ಗಂಟೆಗಳ ಮ್ಯಾರಥಾನ್ ಸಭೆ ಮಾಡಲಾಗಿದೆ. 31 ಜಿಲ್ಲೆ 136 ಶಾಸಕರು 31 ಉಸ್ತುವಾರಿ ಕಾರ್ಯದರ್ಶಿಗಳು 10 ಅಧಿಕಾರಿಗಳಿಂದ ಶಾಸಕರ ಅಹವಾಲುವನ್ನು ಸ್ವೀಕರಿಸಿದರು. ಬೇಡಿಕೆಗಳ ದಾಖಲೆ ಇಷ್ಟಾದರೂ ಕೂಡ ವರ್ಗಾವಣೆಯ ಶಿಫಾರಸು ಆಗಿರಬಹುದು, ಅನುದಾನ ಬೇಡಿಕೆ ಇದುವರೆಗೂ ಈಡೇರಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಿದೆ. ಸೊ ಈ ಶಾಸಕರು ಮತ್ತು ಸಚಿವರ ನಡುವೆ ನಡೀತಾ ಇರುವಂಥ ಗುದ್ದಾಟ ಇದುವರೆಗೂ ಕೂಡ ಅದು ಬಗೆಹರಿದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಕರೆಸಿ ನಿರಂತರವಾಗಿ ಮೀಟಿಂಗ್ ಸಭೆ ಮೇಲೆ ಸಭೆ ಮಾಡಿದರೂ ಕೂಡ ಇನ್ನೂ ಕೂಡ ಬಗೆಹರಿದಿಲ್ಲ. ಸಚಿವರು ಹಾಗೂ ಶಾಸಕರ ಈ ಒಂದು ಮುನಿಸು ಶಮನ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ 5 ದಿನ 50 ಗಂಟೆಗಳ ಕಾಲ ಸಭೆಯನ್ನು ನಡೆಸಿದರು. ಈ ಮ್ಯಾರಥಾನ್ ಸಭೆ 31 ಜಿಲ್ಲೆ 36 ಶಾಸಕರು 31 ಉಸ್ತುವಾರಿ ಕಾರ್ಯದರ್ಶಿಗಳು 10 ಅಧಿಕಾರಿಗಳಿಂದ ಶಾಸಕರ ಅಹವಾಲು ಬೇಡಿಕೆಗಳ ದಾಖಲು ಇಷ್ಟಾದರೂ ಕೂಡ ವರ್ಗಾವಣೆಯ ಶಿಫಾರಸು ಅನುದಾನ ಬೇಡಿಕೆ ಈಡೇರಿಲ್ಲ ಅನ್ನುವಂಥ ಮಾಹಿತಿ. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ತಮ್ಮ ಶಿಫಾರಸಿನಂತೆ ವರ್ಗಾವಣೆ ನಡೆದಿಲ್ಲ ಅಂತೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಪೊಲೀಸ್ ಇಲಾಖೆ ಇನ್ನೂ ಪರಿಶೀಲನೆ ನಡೀತಾ ಇದೆ, ವರ್ಗಾವಣೆ ತಡೆಯ ಹಂತದಲ್ಲಿಯೇ ಇನ್ನೂ ಮುಳುಗೋಗಿದೆ. ಸೊ ಹಾಗಾಗಿ ಲೋಕಸಭೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶಾಸಕರಿಗೆ ಆರ್ಥಿಕವಾಗಿ ಭಾರಿ ಹೊಡೆತ ನೀಡಲಿದೆ ಅಂಥೇಳಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ಅಲ್ಲಿ ಕಾಮಗಾರಿಗಳ ಬಾಕಿ ಬಿಡುಗಡೆ, ನೂತನ ಕಾಮಗಾರಿಗಳಿಗೆ ಅನುಮೋದನೆ, ಬೆಂಬಲಿಗರಿಗೆ ಶಾಸಕರ ಖುರ್ಚಿಗೆ ಒಂದಿಷ್ಟು ಹಣದ ಸರಾಗ ಹರಿವಿಗಾಗಿ ಇದೆಲ್ಲ ರಂಪಾಟ ನಡೆದಿದೆ. ಸೊ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಿದರೂ ಕೂಡ ಅಂತಿಮ ನಿರ್ಧಾರ ಅಂತೂ ಬಂದಿಲ್ಲ. ಇನ್ನೂ ಕೂಡ ಮುನಿಸು ಹಾಗೆ ಇದೆ ಅನ್ನೋ ಥರ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.